ಏನಮ್ಮ ಎಲ್ಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಅಂದೆ? ನಿನ್ನೆ ಕೇಳ್ತಿರೋದು. ಈ ಹುಡುಗಿನ ನೋಡಿದ್ರೆ ಹಿಂದೆ ಮುಂದೆ ಯಾರು ಇಲ್ಲ ಅನ್ಸುತ್ತೆ. ಗೊತ್ತು ಗುರಿ ಇಲ್ದಲೆ ಇರೋ ಈ ಹುಡುಗಿ ನಿನ್ ಕೈಗೆ ಸಿಕ್ಕದ್ಲು, ಸರಿ ಹೋಯ್ತು. ನೀನೇ ಏನಾರ ಒಂದ್ ದಾರಿ ಮಾಡೋ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಊರಿಗೆ ಕರ್ಕೊಂಡು ನಡಿ. ನೀನು ಸರಿ ಇದ್ಯಾ? ನೀನ್ ತಾನೇ ಈ ಹುಡುಗಿನ ಕಾಪಾಡಿದ್ದು, ಈಗ ಇವಳನ್ನ ಹಿಂಗೆ ಬಿಟ್ಟೋಗ್ತೀಯಾ? ನೋಡು, ನಿನ್ ಹತ್ರ ಇದ್ರೆ ಅವಳಿಗೂ ಒಂದ್ ರಕ್ಷಣೆ ಸಿಗುತ್ತೆ, ಅವಳಿಗೊಂದ್ ದಾರಿ ಸಿಗೋವರೆಗೂ ನಿನ್ನ ಆಶಯದಲ್ಲೇ ಇರ್ಲಿ. ಅತ್ತೆ, ಈ ಹುಡುಗಿಗೊಂದು ಒಳ್ಳೆ ದಾರಿ ಸಿಗೋವರೆಗೂ ಅವಳಿ ಮನೇಲಿ ಇರ್ಲಿ, ನಿನ್ ಜೊತೆ ಇರ್ಲಿ. ನೀಲ್ಕಂಠ, ಈ ಹುಡುಗಿನ ನಮ್ಮ ಮನೇಲಿ ಇರಿಸ್ಕೊಳ್ಳೋದಾಗ್ಲಿ, ಅವಳಿಗೆ ಮೂರೊತ್ತು ಊಟ ಹಾಕೋದಾಗ್ಲಿ, ನಂಗೇನ್ ಭಾರ ಅಲ್ಲ. ಆದ್ರೂ ಈ ಹುಡುಗಿನ ನಿಮ್ಮ ಮನೇಲೇ ಇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಪರಿಚಯ ಇಲ್ದಾರ ಅವ್ರನ್ನ, ಅದರಲ್ಲೂ ಒಂದ್ ಹೆಣ್ಣು ನಮ್ಮ ಮನೆ ಕರ್ಕೊಂಡು ಹೋದ್ರೆ ಅಮ್ಮ ಅವಳು ಯಾರು ಏನಿತ್ತ ಅಂತ ಕೇಳ್ತಾಳೆ. ಇರೋ ವಿಷಯ ಹೇಳಿದ್ರೆ ಅವಳ ತಲೆಯಲ್ಲಿ ಇನ್ನಷ್ಟು ಯೋಚನೆನ ನಾವೇ ತುಂಬ್ದಂಗಾಗತ್ತೆ. ಅದಕ್ಕೆ ಆ ರಗ್ಳೆ ಯಾಕೆ, ನೀನ್ ಇದೆಯಾ ಅನ್ನೋ ಧೈರ್ಯದ ಮೇಲೆ ಅವಳಿಲ್ಲ ಕರ್ಕೊಂಬಂದೆ. ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಅಂತ ಮಾತಾಡ್ತೀಯೋ? ನಂಗೇನ್ ಮಕ್ಳ ಮರೀನ, ನಾನೇ ಹುಡುಗಿನ ನನ್ ಸ್ವಂತ ಮಗಳಂಗ್ ನೋಡ್ಕೊಂತೀನಿ. ನಂಗ್ ತಾನೇ ಯಾರವ್ರಪ್ಪ? ಈ ಮನೇಲಿ ನಂಗೂ ಜೊತೆ ಆಗಿರ್ತಾಳೆ ಬಿಡು.